ಮೊಳಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಿತ್ಕಲ್ಕಟ್ಟೆ ಪ್ರಧಾನ ಕಚೇರಿ ಸಹಕಾರ ಸಾನ್ನಿಧ್ಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನೂತನ ಕಟ್ಟಡವನ್ನು ಉದ್ಘಾಟನೆಗೊಳಿಸಿದರು. ಮಾಜಿ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಭದ್ರತಾ ಕೊಠಡಿಯನ್ನು ಉದ್ಘಾಟನೆಗೊಳಿಸಿದ್ದು, ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಗೋದಾಮು ಉದ್ಘಾಟನೆಗೊಳಿಸಿದ್ದಾರೆ. ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗಡೆ, ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಜಯಕರ ಶೆಟ್ಟಿ, ಸಂಘದ ಅಧ್ಯಕ್ಷ ಎಂ ಮಹೇಶ್ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅಧ್ಯಕ್ಷರಿಗೆ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ಸ್ವಸಾಯ ಗುಂಪು ಮತ್ತು ಸರಸ್ವತಿ ಸ್ವಸಾಯ ಗುಂಪು ದಯವಿಟ್ಟು ವೇದಿಕೆ ಕೊಡಬೇಕು. ಹಾಗೆ ದುರ್ಗಾ ಪರಮೇಶ್ವರಿ ಸ್ವಸಾಯ ಗುಂಪು ಮತ್ತು ಸಿರಿ ನ್ಯೂ ಸ್ವಸಾಯ ಗುಂಪು ಚೈತನ್ಯ ವಿಮಾ ಚೆಕ್ ಅನ್ನ ಪಡ್ಕೊಂಡು ಹೋಗಬೇಕು ಅಂತೇಳಿ ಒಂದು ಕಾಲು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಧಾನ ಕಚೇರಿಯನ್ನು ನಿರ್ಮಿಸಿ ಜನರಿಗೆ ಸೇವೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಮೊದಲನೇದಾಗಿ ಘೋಷಣೆ ಮಾಡ್ತೇನೆ, ಒಂದು ಸಣ್ಣ ಜಾಗದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಹೊಂದಿಕೊಂಡು ಹವಾನಿಯಂತ್ರಿತವಾದಂಥ ವ್ಯವಸ್ಥೆಯಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. 1.25 ಕೋಟಿ ರೂಪಾಯಿ ವೆಚ್ಚ ನಮ್ಮ ಮಹೇಶ್ವರ ಎಲ್ಲ ಅವರ ಸಂಘಟಕರು ಮಾಡಿದ್ದಾರೆ. ಅವರಿಗೆ ನಾವು 10 ಲಕ್ಷ ರೂಪಾಯಿಯ ನೆರವನ್ನು ಕೊಡಲಿಕ್ಕೆ ಮೊದಲಿಗೆ ಬಯಸ್ತೇವೆ.